नमस्कार वीक्षकरे इवत्तिन ई वीडियोदल्लि नीवु याव रीतियागि केवल 9 रूपायिगे ग्यास सिलिंडर अन्न बुक् माडबहुदु एंबुदर बग्गे कंप्लीट इन्फर्मेशन लाइव आगि माहिति कोट्टिदेवे ई वीडियो तुंबा उपयुक्तवागिद्दु कोनेयवरेगू नोडि ನಮ್ಮ ದೇಶದಲ್ಲಿ ಈ ಕೊರೋನಾದ ಎರಡನೆಯ ಅಲೆಯಿಂದಾಗಿ ಎಲ್ಲ ಬಡವರು ಸೇರಿದಂತೆ ಪ್ರತಿಯೊಬ್ಬರು ತತ್ತರಿಸಿ ಹೋಗಿದ್ದಾರೆ. ಲಾಕ್ಡೌನ್ ಮತ್ತು ಈ ಕೊರೋನಾನಂತಹ ಸಂದರ್ಭದಲ್ಲಿ ಎಲ್ಲ ದಿನಸಿ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗುತ್ತಲೇ ಹೋಗುತ್ತಿದೆ. ಅದರಲ್ಲಿಯೂ ಗ್ಯಾಸ್ ಸಿಲಿಂಡರ್ನ ಬೆಲೆ ಕೂಡ 800 ರೂಪಾಯಿಗಳಿ ದಾಟಿದೆ. ಅದಕ್ಕಾಗಿ ಕುಖ್ಯಾತ ಪೇಮೆಂಟ್ಸ್ ಕಂಪನಿಯಾದಂತಹ ಪೇಟಿಎಂ ಇದೀಗ ತನ್ನ ಎಲ್ಲ ಗ್ರಾಹಕರಿಗೆ ಒಂದು ಖುಷಿ ಸುದ್ದಿಯನ್ನು ನೀಡಿದೆ. ಹೌದು ವೀಕ್ಷಕರೇ, ನೀವು ಏನಾದರೂ ಪೇಟಿಎಂ ಆ್ಯಪ್ ಮೂಲಕ ಹೊಸ ಗ್ಯಾಸ್ ಸಿಲಿಂಡರ್ ಅನ್ನು ಬುಕ್ ಮಾಡಿದರೆ ನಿಮಗೆ ಇಲ್ಲಿ 800 ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತದೆ. ಕೇವಲ ನೀವು 9 ರಿಂದ 50 ರೂಪಾಯಿಗೂ ಒಳಗೆ ಗ್ಯಾಸ್ ಸಿಲಿಂಡರ್ ಅನ್ನು ಬುಕ್ ಮಾಡಬಹುದು. ಅದು ಹೇಗೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ಹೊಸ ಹೊಸ ರೀತಿಯ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ನಿಮ್ಮ ಪೇಟಿಎಂ ಆ್ಯಪ್ ಅನ್ನು ಓಪನ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ತಿರ ಪೇಟಿಎಂ ಆ್ಯಪ್ ಇಲ್ಲ ಅಂದರೆ ಪ್ಲೇಸ್ಟೋರ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಳ್ಳಿ. ಈ ರೀತಿ ಪೇಟಿಎಂ ಆ್ಯಪ್ ಅನ್ನು ಓಪನ್ ಮಾಡಿದ ನಂತರ ಇಲ್ಲಿ ರೀಚಾರ್ಜ್ ಮತ್ತು ಪೇಬಿಲ್ ಅಂತ ಒಂದು ಆಪ್ಷನ್ ಬರುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಬೇಕು. ನಂತರ ಬುಕ್ ಅ ಸಿಲಿಂಡರ್ ಅಂತ ಆಪ್ಷನ್ ಬರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಯಾವ ಕಂಪನಿಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇದೆ ಅಂತ ಒಂದು ಆಪ್ಷನ್ ಬರುತ್ತೆ. ಭಾರತ್ ಗ್ಯಾಸ್, ಹೆಚ್ ಪಿ ಗ್ಯಾಸ್, ಇಂಡಿಯನ್ ಗ್ಯಾಸ್, ಈ ರೀತಿ ನೀವು ಯಾವ ಕಂಪನಿಯ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಯಾವ ಕಂಪನಿಯ ಗ್ಯಾಸ್ ಸಿಲಿಂಡರ್ ಅನ್ನ ಬಳಕೆ ಮಾಡುತ್ತಿದ್ದೀರಾ ಅಂತ ಕರೆಕ್ಟ್ ಆಗಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಎಲ್ ಪಿ ಜಿ ಐ ಡಿಯನ್ನ ನಮೂದಿಸಿ. ನಮೂದಿಸಿದ ನಂತರ ಇಲ್ಲಿ ನಿಮಗೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಒಂದು ಪ್ರೋಮೋ ಕೋಡ್ ಕಾಣಬಹುದು. ಮೊದಲು ಎಲ್ ಪಿ ಜಿ ಅಂತ ಒಂದು ಪ್ರೋಮೋ ಕೋಡ್ ಕಾಣುತ್ತದೆ. ಈ ಪ್ರೋಮೋ ಕೋಡ್ ಅನ್ನ ಅಪ್ಲೈ ಮಾಡಿಕೊಳ್ಳಿ. ಅಪ್ಲೈ ಮಾಡಿದ ನಂತರ 24 ಗಂಟೆಯ ಒಳಗೆ ನಿಮ್ಮ ಕ್ಯಾಶ್ ಬ್ಯಾಕ್ ಆಗುತ್ತದೆ. ನಿಮ್ಮ ಅಕೌಂಟ್ಗೆ ಮತ್ತೆ ರಿಟರ್ನ್ ವರ್ಗಾವಣೆಯಾಗುತ್ತದೆ. ಹಾಗಾಗಿ ಈ ಉಪಯುಕ್ತವಾದ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಪ್ರತಿಯೊಬ್ಬರು ಪೇಟಿಎಂ ಆಫರ್ ಅನ್ನ ಪಡೆದುಕೊಳ್ಳಿ.